ಸರ್ ನಮಸ್ಕಾರ. ನಮಸ್ಕಾರ, ಶುಭ ದಿನ, ಸ್ವಾಗತ ಸುಸ್ವಾಗತ ಈ ಒಂದು ಶುಭ ಕಾರ್ಯಕ್ರಮಕ್ಕೆ. ಸೊ ಇದು ಈ ಕಾರ್ಯಕ್ರಮ ಏನಂದ್ರೆ 42 ವೃತ್ತಿ ಜೀವನ, ಅದರಲ್ಲಿ 18 ವರ್ಷ ನೀವು ಜೊತೆ ಇದ್ದೀರಾ ಅಂತ ಇರಾ, ತುಂಬಾ ಸಂತೋಷ. 42 ಇಯರ್ಸ್ ಜರ್ನಿ ಇದು, ಅದು ನಮ್ಮೆಲ್ಲರ ನಾಯಕರಾದ ಪೂರ್ತಿಯಾದ ಮಾರ್ಗದರ್ಶಕರಾದ ಕೋಪಾಡಿ ಶ್ರೀನಿವಾಸ ರಾಯರು. ಸೊ ಅವರ ಬಗ್ಗೆ ಒಂದೆರಡು ಮಾತು ಸರ್. ನಾವು ಅವ್ರನ್ನ ಪ್ರೀತಿಪೂರ್ವಕವಾಗಿ ಬಾಸ್ ಅಂತ ಕರಿತೀವಿ ಸರ್. ನಾವು ಅವರಲ್ಲಿ ಕಂಡಿದ್ದೇನೆಂದರೆ ಶಿಸ್ತು, ಶುಭ್ರತೆ, ಕರಾರು ಹಾಕು, ಮತ್ತು ಅವ್ರಿಗೆ ಇದು ಬೇಕು ಅಂದರೆ ಪರ್ಫೆಕ್ಷನ್ ಇದೇ ಥರ ಆಗಬೇಕು, ನೋ ಕಾಂಪ್ರಮೈಸ್. ಯಾವುದೇ ವಿಚಾರದಲ್ಲಾಗಲಿ ಈ ಥರ ಬೇಕು ಅಂದರೆ ಅದರಲ್ಲಿ ಪ್ಲಸ್ಸು ಮೈನಸ್ಸು ನೋಡೋದೇ ಇಲ್ಲ. ಅದನ್ನು ನಾವು ಭಾರಿ ವಿಶೇಷವಾಗಿ ನೋಡಿದ್ದು. ಮತ್ತು ಕೆಲಸಗಾರನವ್ರು ಯಾವತ್ತೂ ಕೆಲಸಗಾರಾಗಿ ನೋಡಿಲ್ಲ. ಅದಕ್ಕೆ 18 ವರ್ಷ ನನ್ನ ಫ್ಯಾಮಿಲಿ ಸರ್ವೈವ್ ಆಗಿದೆ. ನನ್ನ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸೋದಕ್ಕೆ ನಾನು ಸರ್ವೈವ್ ಆಗೋಕ್ಕೆ ನನ್ನನ್ನು ಒಂದು ಪಾರ್ಟ್ನರ್ ಥರನೇ ನೋಡಿದ್ದಾರೆ. ಪ್ರೀತಿಪೂರ್ವಕವಾಗಿ ಯಾವಾಗಲೇ ಬಂದು ಗೌರವದಿಂದ ಮಾತಾಡ್ಸೋದು. ನಮ್ಮನ್ನೇ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿಗೂ, ಇನ್ನೊಂದು ಲೋ ಲೆವೆಲಿಂದ ಇರೋದು ಹೈ ಲೆವೆಲ್ ಯಾವುದೇ ಇರಲಿ, ಕಾರ್ಮಿಕ ವರ್ಗನ ಭಾರಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ನೋಡ್ಕೊತಾರೆ. ಅವ್ರ ಜೊತೆ ಇರೋವಂಥ ಎಲ್ಲರೂ ಅಷ್ಟೇ, ಬರೀ ನಮ್ಮ ಬಾಸು ಹಾಕ್ಕೊಟ್ಟಿರೋ ದಾರಿನ ಯಾರೂ ದಾಟಲ್ಲ, ಎಲ್ಲರೂ ಅದೇ ಹಾದಿಯಲ್ಲಿದ್ದಾರೆ. ಅದು ತಳ್ಳಲ್ಲಿ ನಮ್ಮ ಇದರಲ್ಲೂ ಫಾಲೋ ಮಾಡ್ಕೊಂಡು ಹೋಗ್ತೀವಿ. ಅವ್ರನ್ನ ಭಾರಿ ವಿಶೇಷವಾಗಿ ಅಂದರೆ ಪರ್ಫೆಕ್ಷನ್ ಸರ್, ಅದ್ರ ಬಗ್ಗೆ ಮಾತಾಡೋಂಗಲ್ಲ. ಅವರ ಎದುರಿಗೆ ನಾವು ಒಂದು ಇಷ್ಟು ಗಡ್ಡ ಇದ್ದರೆ ಹೋಗಿ ನಿತ್ಕೊಳ್ಳೋಕ್ಕೆ ಎದುರುತ್ತೀವಿ. ಯೂನಿಫಾರ್ಮಲ್ಲಿ ಒಂದು ಕಲೆ ಇದ್ದರೆ ಹೋಗೋಕ್ಕೆ ಅವ್ರ ಎದುರಿಗೆ ಹೋಗೋಕ್ಕೆ ಇದು ಮಾಡ್ತೀವಿ. ಅವಾಗ ನಮ್ಮ ಅವ್ರು ಇದ್ದ ಅಂದರೆ ಅವ್ರ ಎದುರಿಗೆ ಹೋಗಲ್ಲ, ಅಷ್ಟು ಪರ್ಫೆಕ್ಷನ್ ಅವ್ರು ನಿರೀಕ್ಷೆ ಮಾಡ್ತಾರೆ. ಅವ್ರು ಏನು ಹೇಳಲ್ಲ, ಇಲ್ಲ ಅಂತ ಏನು ಹೇಳಲ್ಲ, ಅವರ ಮುಖದಲ್ಲಿ ಗೊತ್ತಾಗುತ್ತೆ ಓ ನಮ್ಮಿಂದ ಏನೋ ತಪ್ಪಾಗಿದೆ ಅಂತ. ಆವ ಇದು ಮತ್ತು ಅವರ ನೋಡ್ಕೊಳ್ಳೋ ರೀತಿ. ನಂತರ 18-20 ವರ್ಷ ಕೆಲಸ ಮಾಡಿದ್ರು ತುಂಬ ಜನ ಇದ್ದಾರೆ. 18-20 ವರ್ಷ ಒಂದೇ ಕಡೆ ಕೆಲಸ ಮಾಡ್ತಾರೆ ಅಂದರೆ ಆ ಜನಕ್ಕೆ ಗೊತ್ತಾಗಬೇಕು ಯಜಮಾನರು ಯಾವ ಥರ ಇರ್ತಾರೆ ಅಂತ. ಯಜಮಾನರು ಆ ರೀತಿ ನೋಡ್ಕೊಳ್ಳೋದಕ್ಕೆ ಅಲ್ಲೇ ಇರ್ತಾರೆ. ಬೇರೆ ಕಡೆ ಥಿಂಕಿಂಗೇ ಬರಲ್ಲ, ಬೇರೆ ಏನೇ ವ್ಯಾಪಾರ ಬಂದರೂ ನಮಗೆ ಥಿಂಕಿಂಗೇ ಬರಲ್ಲ. ಇನ್ನೊಂದು ಪ್ರಶ್ನೆ ಇದೆ ನಿಮಗೆ. ಸೊ ಅವರು ಅವರ ಒಂದು ಈ ಒಂದು ಮಟ್ಟದಲ್ಲಿ ಇದ್ದಿದ್ದರಿಂದ ಇಷ್ಟೊಂದು ಔಟ್ಲೆಟ್ಸ್ ಇದೆ ಸರ್, ಎಷ್ಟೊಂದು ಕುಟುಂಬ ಅವರನ್ನೇ ನಂಬ್ಕೊಂಡಿದ್ದಾರೆ, ಎಷ್ಟೊಂದು ಫ್ಯಾಮಿಲೀಸ್ ಅಂದ್ರೆ ನೀವು ಹೇಳಿದ ಪ್ರಕಾರ ಅವ್ರ ಮಕ್ಕಳೆಲ್ಲ ಸ್ಕೂಲ್ ಎಲ್ಲ ತುಂಬಾ ಸಹಾಯ ಆಗ್ತಿದೆ ಅಂತ. ಸೊ ಅವರಲ್ಲಿ 18 ವರ್ಷ ಜೊತೆ ಇದ್ದೀರಾ, ತುಂಬಾ ಇಷ್ಟ ಆಗಿರೋ ಗುಣ ಏನು? ಅದೇ ಸರ್, ಅವ್ರದ್ದು ಪರ್ಫೆಕ್ಷನ್ ಸರ್, ಪರ್ಫೆಕ್ಷನ್ ಅದು ಅಲ್ಟಿಮೇಟ್ ಸರ್. ಅದು ಹಿಂಗೆ ಬೇಕು ಅಂದರೆ ಇಡ್ಲಿ ಇದೇ ಥರ ಇರಬೇಕು ಅಂದರೆ ಅದೇ ಥರ ಇರಬೇಕು, ಕೇಕ್ ಇದೇ ಥರ ಅಂದರೆ ಇದೇ ಥರ ಇರಬೇಕು, ಚೆನ್ನಾಗಿ ಬಂದಿಲ್ಲ ಅಂದರೆ ಅದು ಎಷ್ಟೇ ಇದಾಗಲಿ ಇಡಬೇಡಿ, ಚೆನ್ನಾಗಿಲ್ಲ ಅಂದರೆ ಇಡಬೇಡಿ. ಅದು ಆ ಪರ್ಫೆಕ್ಷನ್ನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಸರ್, ಅದು ಭಾರಿ ವಿಶೇಷವಾದ ಗುಣ. ಅದನ್ನು ಬೇರೆ ನಾವೆಲ್ಲ ಯೋಚನೆ ಮಾಡೋಕ್ಕೂ ಆಗಲ್ಲ, ನಾವೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಅವ್ರು ಎಲ್ಲೇ ಹೋದರೂ ಅದನ್ನು ನೋಡಿ ಇಂಪ್ಲಿಮೆಂಟ್ ಮಾಡ್ತಾರೆ. ಈ ಕಬ್ಬಿನಲ್ಲಿಂದು ಎಲ್ಲ ನಾವು ಕಂಡಂಗೆ ಎ ಸಿ ರೂಮಲ್ಲಿ ನೋಡೇ ಇರಲಿಲ್ಲ. ಎ ಸಿ ರೂಮಲ್ಲಿ ಒಂದು ಕಬ್ಬಿನ ಅಂಗಡಿ ಆವಿಷ್ಕಾರ ನಮ್ಮ ವಾಸ್ತು. ಅವ್ರು ಯಾವುದೋ ಟ್ರಿಪ್ಪಲ್ಲಿ ಹೋಗಿ ನೋಡ್ಕೊಂಬಂದು ಈ ಥರ ಬೇಕು ಅಂತ. ಆಮೇಲೆ ಸುಮಾರು ಜನ ಮಾಡಿರು ಕಬ್ಬಿನಲ್ಲದು ತಾಜಾ ತಿಂಡಿ, ಕಣ್ಣೆದ್ರಿಗೆ ಲೈವ್ ಇದು ಕೇಕು, ಇದೆಲ್ಲ ಆ ಪರ್ಫೆಕ್ಷನ್ನು ಅದನ್ನು ಬಯಸಿ ಅಲ್ಲಿ ನಿಂತ್ಕೊಂಡು ಅದೊಂದು ಲೆವೆಲಿಗೆ ಬರೋವರೆಗೂ ದಾಟಿಸೋವರೆಗೂ ನಿಂತ್ಕೊತಾರೆ ಜೊತೆಯಲ್ಲಿ. ಆ ಗುಣ ಸಾಧಾರಣಕ್ಕೆ ಆಗಲ್ಲ ಸರ್. ಅವರು ಹಿಂಗೆ ಇನ್ನೂ ಎತ್ತರಕ್ಕೆ ಹೋಗಿ ಇನ್ನೂ ಹಲವಾರು ಔಟ್ಲೆಟ್ ಮಾಡಿ ತುಂಬ ಜನ ಬೆಳಕಾಗಲಿ, ಇದು ನಮ್ಮ ಹಾರೈಕೆ. ನನಗೆ ಭಾರಿ ಹೆಮ್ಮೆ ಇದೆ ಸರ್, ಅವ್ರ ಜೊತೆ ಇರೋದಕ್ಕೆ ಭಾರಿ ಹೆಮ್ಮೆ ಇದೆ. ಲೆಜೆಂಡ್ ಅಂತಾನೆ ಹೇಳ್ಬೋದು. ಹೌದು ಸರ್, 100% ಸರ್, 100% ಅವರು ಕೃಷ್ಣಮೂರ್ತಿ ಸರ್ ಇಬ್ಬರು ಅದ್ರ ಬಗ್ಗೆ ಮಾತಾಡೋಂಗೆ ಅಲ್ಲ. ಅವರು 18 ವರ್ಷ ಅಂತ ಯಜಮಾನ ಪಡೆದಿರೋದಕ್ಕೆ ನಾನು ಭಾಗ್ಯಶಾಲಿ, ನಮ್ಮ ತಂದೆ ತಾಯಿ ಮಾಡಿರೋ ಪುಣ್ಯ ಅನ್ಕೊಂತೀನಿ. ನಿಜವಾಗ್ಲೂ ಲೆಜೆಂಡ್ ಅಂದರೆ ಲೆಜೆಂಡ್ ಅಂತ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.